ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟೋ ನೀವು ನೋಡ್ತಾ ಇದ್ದೀರ ಕೆ ಸಿ ಎಸ್ ಮೀಡಿಯಾ ಚಾನೆಲ್ ಇದೀಗಲೇ ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಷಯ ಅನಗಲ್ನಲ್ಲಿ ಅನಗಲ್ ಹಾವೇರಿ ಡಿಸ್ಟಿಕ್ ಬರುತ್ತಿಲ್ಲಿ ಅಲ್ಲಿ ಪಾಸ್ಟರ್ ಸಂತೋಷ್ರವರು ಸೇವೆ ಮಾಡ್ತಾ ಇರ್ತಾರೆ ಸಂತೋಷ್ರವರು ಸೇವೆ ಮಾಡ್ತಾ ಇರುವಾಗ ಅನೇಕ ಕ್ರೈಸ್ತ ವಿರೋಧಿಗಳು ದಾಳಿ ಮಾಡಿ ಆಮಿಷ ಒಡ್ಡಿ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಆರೋಪದ ಮೇಲೆ ಎಫ್ ಐ ಆರ್ ಮಾಡಿರ್ತಾರೆ ಇದೀಗಲೇ ಅವರು ಬೇಲ್ ಮೂಲಕವೂ ಕೂಡ ಹೊರಬಂದಿದ್ದಾರೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಹಾಗೆಯೇ ಈ ಒಂದು ವಿಡಿಯೋದ ಮೂಲಕ ತಿಳಿಸಲು ಇಷ್ಟಪಡ್ತೇವೆ ಕ್ರೈಸ್ತರು ಯಾವತ್ತೂ ಕೂಡ ಮತಾಂತರ ಮಾಡೋರಲ್ಲ ಮಾನಸಾಂತರ ಮಾಡೋರು ಅಂತ ಹೇಳೋಕ್ಕೂ ಇಷ್ಟಪಡ್ತಾ ಇದ್ದೇವೆ ಇಲ್ಲಿ ನಾವು ನೋಡ್ತಾ ಇದ್ದು ರಾಜ್ಯದಲ್ಲಿ ಅನೇಕ ಕಡೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಸುಳ್ಳು ಆರೋಪಗಳನ್ನು ಆಗ್ತಾ ಇದ್ದಾರೆ ತಮ್ಮ ರಾಜಕೀಯ ವ್ಯವಸ್ಥೆಯನ್ನು ನಿಲ್ಲಿಸೋದಕ್ಕೋಸ್ಕರ ಇವತ್ತಿನ ದಿನ ಹಿಂದೂಗಳ ವೋಟ್ಗಳನ್ನು ತೆಗೆದುಕೊಳ್ಳುವ ವೋಟ್ ಬ್ಯಾಂಕಿಂಗ್ಗೋಸ್ಕರ ಇವತ್ತಿನ ದಿನ ಅಲ್ಪಸಂಖ್ಯಾತರಗಳ ಮೇಲೆ ದಾಳಿಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ವರ್ಗದವರು ನಿಜವಾಗಿಯೂ ಕೂಡ ಆದರೆ ಅನೇಕ ದಾಖಲೆಗಳು ಪುರಾವೆಗಳು ಎಲ್ಲವೂ ಇದ್ರೂ ಕೂಡ ಇವತ್ತಿನ ದಿನ ಸರ್ಕಾರ ಅದು ಕ್ಯಾರೆ ಮಾಡದೆ ಇವತ್ತಿನ ದಿನ ಕ್ರೈಸ್ತರ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ ದಬ್ಬಾಳಿಕೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವೂ ಕೂಡ ಸರ್ಕಾರವೇ ಇದಕ್ಕೆ ನೇರ ವಾಗಿ ಒಣೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಇವತ್ತಿನ ಸಂತೋಷ ರವರು ಭಾನುವಾರ ದಿನ ಭಾನುವಾರದ ದಿನದಂದು ಅವರು ಅರೆಸ್ಟ್ ಆಗಿರ್ತಾರೆ ಇವತ್ತಿನ ದಿನ ಬೇಲಾಗಿದೆ ಅನೇಕ ಅಡೆತಡೆಗಳು ಇರ್ತವೆ ಆದರೆ ಇವತ್ತಿನ ದಿನ ಬೇಲಾಗಿದೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ಈ ಬೇಲ್ಗೆ ಕಾರಣರಾಗಿರೋರನ್ನು ಕೂಡ ನಿಜವಾಗಿ ಕೂಡ ನಾವು ಸ್ಮರಿಸಲೇಬೇಕು ಇಲ್ಲಿ ಹಾವೇರಿ ಜಿಲ್ಲಾ ಒಂದು ಸ ಸಭಾಪಾಲಕರ ಸಮಿತಿ ಏನಿದೆಯೋ ಎಸ್ ಎಮ್ ಪಿ ಬಿ ಸಂಸ್ಥೆ ಏನಿದೆಯೋ ಹಾಗೆ ರಾಜ್ಯದ ಅನೇಕ ಸಂಘಟನೆಗಳು ಕೂಡ ನೆರವಾಗಿದ್ದಾವೆ ಮಾತ್ರ ಅವರು ಅನೇಕ ಪ್ರಾರ್ಥನಾ ಗುಂಪುಗಳು ಕೂಡ ಇವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಂದು ಕಾನೂನಿನ ಮೂಲಕ ಏನು ಹೋರಾಟವನ್ನು ಮಾಡಬೇಕಾಗಿದೆಯೋ ಖಂಡಿತವಾಗಿ ನಾವು ಇದನ್ನು ಕೈಗೊಳ್ತೇವೆ ಅಂತೆಲ್ಲ ಈ ಮೂಲಕ ತಿಳಿಸ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಶೇರ್ ಮಾಡಿ ಮತ್ತು ಸಂತೋಷರವರ ಫಸ್ಟ್ ಸಂತೋಷ್ರವರ ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ಹೇಳಲು ಇಷ್ಟಪಡ್ತಾ ಇದ್ದೇನೆ ಧನ್ಯವಾದಗಳು